ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ, ಹಾಗೆಯೇ ನಾವು ವೀಡಿಯೋದಲ್ಲಿ ವೀಡಿಯೋ ಎಂಡ್ ತನಕ ನೋಡಿ, ನಾವು ವೀಡಿಯೋದಲ್ಲಿ ಏನಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಾನಿವತ್ತು ಹೊರಗಡೆ ಬಂದೆ ನೋಡಿ, ತುಂಬ ಬಿಸಿಲಿದೆ. ಹೀಗೇ ಬಿಸಿಲು, ಬೆಳಿಗ್ಗೆದು ತುಂಬ ಬಿಸಿಲು. ಆಮೇಲೆ ಏನಪ್ಪ, ಬಟ್ಟೆ ಚೆಂದಿದೆ, ಇರಲಿ ಪರವಾಗಿಲ್ಲ. ನಾನು ಹೋದ ವರ್ಷ ಒಂದು ಜಾಜಿ ಗಿಡ ನೆಟ್ಟಿದ್ದೆ ನೋಡಿ, ಈ ವರ್ಷ ಅದರಲ್ಲಿ ಜಾಜಿ ಮಲ್ಲಿಗೆ ಆಗ್ತಾಯಿದೆ. ತುಂಬ ನೋಡುವಾಗ ನನಗೆ ಅದನ್ನು ತುಂಬ ನೋಡೋ ಖುಷಿ ಆಗುತ್ತೆ. ಅದಕ್ಕೆ ಪದೇ ಪದೇ ಬಂದು ನೋಡ್ತೇನೆ, ಇಲ್ಲಿ ಬಂದು ಅದನ್ನು ನೋಡಿ. ಹೂ ಆಗಿದೆ, ಹೂ ಆಗಿದ್ದು ಕೀಳಲ್ಲ ನಾನು, ಸ್ವಲ್ಪ ಫಸ್ಟ್ ಟೈಮ್ ಆಗೋದಲ್ವಾ, ಒಂದೆರಡು ಹೂ ತೆಗೆದು ನಾನು ದೇವರಿಗೆ ಹಾಕ್ತೇನೆ, ಮತ್ತು ನೋಡ್ತೇನೆ ಗಿಡದಲ್ಲಿ. ಅಷ್ಟೇನು, ಇವಾಗ ಮೊಗ್ಗು ಇದೆ ನೋಡಿ, ಅದು ಅಮ್ಮ ಒಂದೆರಡು ಹೂ ಕಿತ್ತಿದ್ದಾರೆ ಅಂತೇಳಿ ಮೊಗ್ಗು ಇದೆ, ತುಂಬ ಇದೆ. ಖುಷಿಯಾಗುತ್ತೆ ಅದನ್ನು ನೋಡೋಕ್ಕೆ. ಅದಕ್ಕೆ ಹೂವಿನ ಗಿಡ ನೆಟ್ಟು, ಹೂವು ಆದರೆ ನಾವು ನೋಡುವಾಗ ತುಂಬ ಖುಷಿಯಾಗುತ್ತೆ ನಮಗೆ, ಓ ನಾವು ನೆಟ್ಟಿದ್ರಲ್ಲಿ ನೋಡಿ ಹೂವು ಆಗಿದೆ ಅಂತೇಳಿ. ಜಾಜಿ ಗಿಡ ಅಂತೂ ತುಂಬ ಬದುಕಲ್ಲ, ತುಂಬ ಕಡಿಮೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ಮೊಗ್ಗು ಆಗ್ತಾಯಿದೆ ನೋಡಿ, ಮೊಗ್ಗು ಹೂವು ಆಗಿದೆ ನೋಡಿ, ಹೂವು ಆಗಿದೆ, ಇದರಲ್ಲಿ ಮೊಗ್ಗು ತುಂಬ ಇದೆ. ಇನ್ನು ನೆಕ್ಸ್ಟ್ ಜಾಜಿ ತುಂಬ ಆಗುತ್ತೆ ನೋಡಿ, ಗಿಡ ತುಂಬ ಚೆನ್ನಾಗಿ ಆಗಿದೆ. ನನಗೆ ಅಂತೂ ಆ ಗಿಡನ ಬಂದು ಬಂದು ಎಷ್ಟು ಹೂ ಆಗಿದೆ, ಎಷ್ಟು ಹೂ ಆಗಿದೆ ಅಂತ ನೋಡ್ತಾ ಇರ್ತೇನೆ. ಬಿಸಿಲು ನೋಡಿ, ತುಂಬ ಬಿಸಿಲು ನೋಡಿ. ಬಿಸಿಲು ಅಂದರೆ ಇವಾಗ ಹಪ್ಪಳ ಹಾಕಿದರೆ ಹಪ್ಪಳ ಕಾಯ್ಬೋದು ಆ ಥರ ಬಿಸಿಲಿದೆ, ತುಂಬ ಬಿಸಿಲು. ಒಳಗಡೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ನೆಲವೆಲ್ಲ ಒರೆಸಿ ಇವಾಗ ಬಂದೆ, ಸ್ವಲ್ಪ ಹೊರಗಡೆ ಹೋಗ ಅಂತೇಳಿ, ಹೊರಗಡೆ ಹೋಗಿ ನೋಡು ಅಂತೇಳಿ. ಇವಾಗ ಒಳಗಡೆ ಹೋಗುವ, ಏನೋ ಲೆಗ್ ಪೀಸ್ ಇದೆ. ಮಧ್ಯಾಹ್ನಕ್ಕೆ ಸಂಡೆ ಅಲ್ವಾ, ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಒಂದು ಬೀಟ್ರೂಟ್ ಚಟ್ನಿ ಮಾಡುವ, ಆಮೇಲೆ ಒಂದು ಲೆಗ್ ಪೀಸ್ ಕಬಾಬ್ ಮಾಡುವ, ಚೆನ್ನಾಗಾಗುತ್ತೆ. ಬನ್ನಿ ಒಳಗೆ ಹೋಗಿ, ಏನೇನು ಅದಕ್ಕೆ ಇದೆ ಇಲ್ಲ ಇದ್ದದ್ರಲ್ಲಿ ಸಿಂಪಲಾಗಿ ಮಾಡುವ. ಅಡುಗೆಗೆ ಅದೇ ಬೇಕು, ಇದೇ ಎಣ್ಣೆ ಬೇಕು, ಅದೇ ಎಣ್ಣೆ ಬೇಕು ಅಂತೇಳಿ ನಾವೇನು ಆ ಥರ ಇಲ್ಲ. ಮತ್ತು ಇದ್ದಿದ್ರನ್ನ ಇದ್ದಾಗೆ ತಿನ್ನುವ, ಯಾವುದಕ್ಕೂ ಇಲ್ಲ ಅಂತೇಳಿ ಯೋಚನೆ ಮಾಡ್ತಾ ಕೂರಬಾರ್ದು. ಟೈಮಲ್ಲಿ ಯಾವುದು ಇರುತ್ತೆ ಅದನ್ನು ತಿಂತಾ ಇರಬೇಕು. ನಾನು ಹಾಗೇ ಮಾಡೋದು, ನೋಡುವಾಗ ರಿಚ್ ಕಾಣ್ಬೋದು ಆದರೆ ರಿಚ್ ಅಲ್ಲ, ನಾವು ಇದ್ದದನ್ನು ಇದ್ದಾಗೆ ತಿನ್ನುವವರು. ರಿಚ್ಚು ಅಲ್ಲ, ಏನೂ ಅಲ್ಲಪ್ಪ. ಯಪ್ಪ ಬನ್ನಿ, ಬಿಸಿಲು ಹೊರಗಡೆ ನಿಲ್ಲಕ್ಕಾಗಲ್ಲ. ನೋಡಿ ಬಟ್ಟೆ ಇಲ್ಲ ಹಾಕಿದೆ, ಎಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಳಗೆ ಹೋಗು, ಬಟ್ಟೆ ಎಲ್ಲ ಇಲ್ಲಿದೆ. ಬಿಸಿಲಂತೇಳಿ ಹೊರಗಡೆ ಹಾಕಿದರೆ ಮಳೆ ಬರುತ್ತೆ, ಅದಕ್ಕೋಸ್ಕರ ಬೇಡ, ಅದು ಅಲ್ಲಿ ಇರಲಿ ಬಟ್ಟೆ. ಬನ್ನಿ ಒಳಗಡೆ ಹೋಗ, ಲೆಗ್ ಪೀಸ್ ಇದೆ, ಲೆಗ್ 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 ನೋಡಿ ತೋರಿಸ್ತೇನೆ. ಫ್ರಿಜ್ಜಿನ ತೆಗೆದಿಟ್ಟಿದೆ, ಆಮೇಲೆ ಒಂದು ಬೀಟ್ರೂಟ್ ಚಟ್ನಿ ಮಾಡ, ಇದರದ್ದು ಚಟ್ನಿ ಮಾಡ, ಓಕೆನಾ? ಬನ್ನಿ, ಒಂದು ಬೀಟ್ರೂಟ್ ಇತ್ತು, ಒಂದು ಬೀಟ್ರೂಟನ್ನು ನಾವು ವೇಸ್ಟ್ ಮಾಡಬಾರ್ದು, ಅದರ ಬಾಡಿ ಹೋಗಿದೆ ಅಂತೇಳಿ ವೇಸ್ಟ್ ಮಾಡಬಾರ್ದು. ನಾನು ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಅದರದ್ದು ಇವಾಗ ನಾವು ಚಟ್ನಿ ಮಾಡಲಿಕ್ಕೆ ಅಂತೇಳಿ ನಾನು ಇವಾಗ ಅದನ್ನು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಒಂದು ಬೀಟ್ರೂಟನ್ನು ನಾವು ಅಂಗಡಿಯವರು ನಮಗೆ ಬಾಡಿ ಹೋಗಿದೆ ಅಂತ ಫ್ರೀಯಾಗಿ ಕೊಡಲ್ಲ, ಕ್ರಾಯನೇ ತಗೋತಾರೆ ಅಲ್ವಾ. ಹಾಗೆಯೇ ಮನೆಯಲ್ಲಿ ಬಂದ್ರೂ ಒಂದು ಬೀಟ್ರೂಟ್ ಇದ್ರೂ ನಾವು ಹಾಳು ಮಾಡಿ ಬಿಸಾಕಬಾರ್ದು. ಈ ಥರ ಚಟ್ನಿ ಮಾಡಿ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಇವಾಗ ಬೀಟ್ರೂಟು ಹಾಕ್ಕೊಂಡೆ, ಹಾಗೆಯೇ ಅದಕ್ಕೆ ನಾನು ಎರಡು ಮೂರು ಮೆಣಸು ಹಾಕ್ಕೊಂಡೆ,
ಬಾಡಿಗೆ ಮೆಣಸು, ಅದಕ್ಕೆ ಅರಸಿನ ಹಾಕ್ಕೊಂಡೆ, ಸ್ವಲ್ಪ ಹುಳಿನೂ ಹಾಕ್ಕೊಂಡೆ. ನಾನು ಮತ್ತೆ ಒಂದು ಮೆಣಸು ಹಾಕಿದ್ದೀನಿ, ಇವಾಗ ಎರಡು ಹಾಕಿದ್ದು, ಮತ್ತೆ ಒಂದು ಮೆಣಸು ಹಾಕ್ಕೊಂಡೆ. ಬೆಳ್ಳುಳ್ಳಿ ಹಾಕ್ಕೊಂಡೆ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಮರ್ತು ಬಿಟ್ಟೋಗಿತ್ತು, ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡೆ. ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಡ್ತಾ ಇದ್ದೀನಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು, ತುಂಬ ಒಳ್ಳೆಯದು. ನೋಡಿ ಚಟ್ನಿ ರೆಡಿಯಾಗಿದೆ ಇವಾಗ. ಈ ಥರನೂ ತಿನ್ಬೋದು ಡೈರೆಕ್ಟಾಗಿ, ಏನೂ ಆಗಲ್ಲ. ಇದಕ್ಕೆ ಒಗ್ಗರಣೆನೂ ಹಾಕ್ಕೋಬೋದು, ಕುದಿಸ್ಬೋದು. ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ, ಯಾಕಂದರೆ ಬೇರೆ ಏನು ಸಾರು ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ. ನಾವು ಒಗ್ಗರಣೆ ಹಾಕದಿದ್ರೂ ಅದು ತಿಂತೀವಿ, ಏನಾಗಲ್ಲ. ಇವಾಗ ಒಂದು ಪಾತ್ರೆ ಇಟ್ಟೆ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಇಟ್ಕೊಂಡೆ. ನಾವು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಲ್ಲಲ್ವ, ಹಾಗೆ ಬೇಗ ಹಾಳಾಗಲ್ಲ, ಏನಾಗಲ್ಲ. ಇದಕ್ಕೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೇನೆ. ನಾವೇನು ಡೈಲಿ ಚಿಕನು ಫಿಶು ಅಂತೇಳಿ ತಿಂತಾ ಇರಲ್ಲ, ನಾವು ಇದ್ದಿದ್ದನ್ನು ಇದ್ದಾಗೆ ತಿಂತಾ ಇರೋದು. ಒಂದೊಂದು ಟೈಮಲ್ಲಿ ಇರುತ್ತೆ, ಒಂದೊಂದು ಟೈಮಲ್ಲಿ ಇರಲ್ಲ. ಹೌದಲ್ವ, ನಿಮ್ಮ ಮನೇಲೂ ಆ ಥರನೇ ಆಗುತ್ತೆ ಅನ್ಕೋತೀನಿ. ಒಂದೊಂದು ದಿವಸ ಇರಲ್ಲ, ಒಂದೊಂದು ದಿವಸ ಇರುತ್ತೆ, ಒಂದೊಂದು ದಿವಸ ತರೋಕ್ಕಾಗಲ್ಲ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಟ ಚಟ್ನಿಯನ್ನು ಹಾಕ್ಕೊಂಡೆ ನೋಡಿ. ಊಟ ಮಾಡೋಕ್ಕಂತೂ ತುಂಬ ಚೆನ್ನಾಗಾಗುತ್ತೆ, ರೈಸ್ಗೂ ದೋಸೆಗೂ ಆಗುತ್ತೆ, ಇದು ಯಾವ ಇದಕ್ಕೂ ಆಗುತ್ತೆ. ಚಟ್ನಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನಾವಂತೂ ಈ ಚಟ್ನಿ ಮಾಡ್ತಾ ಇರ್ತೇವೆ, ನೀವು ಮಾಡ್ತೀರಾ ಈ ಥರ ಚಟ್ನಿ ಅಂತ ಹೇಳಿ. ಇವಾಗ ಸ್ವಲ್ಪ ಕುದಿಸ್ಕೊಳ್ತೇನೆ, ಹೇಗೋ ಒಗ್ಗರಣೆ ಹಾಕಿದೆ ಅಲ್ವ, ಹಾಗೆಯೇ ಸ್ವಲ್ಪ ಕುದಿಸುವ. ಎಷ್ಟು ದಪ್ಪ ಬೇಕು ಎಷ್ಟು ಅಂತೇಳಿ ಅದು ನಿಮಗೆ ಬಿಟ್ಟಿದ್ದು. ಉಪ್ಪು ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ಸ್ವಲ್ಪ ದಪ್ಪ ಬೇಕಂದರೆ ದಪ್ಪನೇ ಇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾನು ತುಂಬ ಒಂದೆರಡು ದಿವಸ ಆಗಿತ್ತು ನಾನು ಲೆಗ್ ಪೀಸ್ ತಗೊಂಡಿದ್ದೆ, ಚಿಕನಿದ್ದು ಲೆಗ್ ಪೀಸ್ ತಗೊಂಡು ಬಂದು ಇಟ್ಟಿದ್ದೆ. ಇವತ್ತು ಸಂಡೆ ಅಲ್ವ, ಮಾಡುವ ಅಂತೇಳಿ ಆಯಿತು. ಕಬಾಬ್ಗೆ ನಾನು ರೆಡಿ ಮಾಡಿಕೊಂಡೆ ನೋಡಿದ್ದು, 6 ಪೀಸ್ ಇತ್ತು ಲೆಗ್. ಇದಕ್ಕೆ ನಾನು ಮಸಾಲ ಹಾಕಿಬಿಟ್ಟು ಅಂಗಡಿದ್ದೆ ಮಸಾಲ, ಅದಕ್ಕೊಂದು ಮೊಟ್ಟೆ ಹಾಕ್ಕೊಂಡೆ, ಅದಕ್ಕೆ ಸ್ವಲ್ಪ ಅರಸಿನ ಹಾಕ್ಕೊಂಡೆ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರ್ತೀನಿ. ಅದರಲ್ಲಿ ಸ್ವಲ್ಪ ಮೆಣಸು ಇದೆ, ಅದಕ್ಕೆ ಕೆಂಪಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ನೋಡಿ ಇದು ಯಾರು ಅಮ್ಮ ತಿನ್ನಲ್ಲ, ಚಿಕನ್ ತಿನ್ನಲ್ಲ ಅವರು, ಖಾಲಿ ಬೀಟ್ರೂಟ್ ಚಟ್ನಿ, ಅವರು ಬೇರೆ ಏನು ತಿನ್ನಲ್ಲ. ಅವರು ವೆಜ್ ಅಂದರೆ ಅವ್ರಿಗೆ ಸ್ವಲ್ಪ ಡಾಕ್ಟ್ರ್ ಮದ್ದು ಇದೆ, ಅದಕ್ಕೋಸ್ಕರ ಆಯುರ್ವೇದಿಕ್ ಮದ್ದು ಇದ್ದವರು ಜಾಸ್ತಿ ನಾನ್ ವೆಜ್ ತಿನ್ನಬಾರ್ದು, ಅವರು ತಿನ್ನಲ್ಲ. ಇದು ನನಗೆ ಪಕರು ಜಾನು ಎಲ್ಲ ಇದ್ದಾರಲ್ವ, ಅವ್ರಿಗೆಲ್ಲ ಆಗುತ್ತೆ, ಚಿನ್ನು ಮಿನ್ನು ಎಲ್ಲ ಅವ್ರಿಗೆ, ಅವರೊಟ್ಟಿಗೆ ನನಗೂ ಸ್ವಲ್ಪ ಆಗುತ್ತೆ ಅಂತೇಳಿ ಇದನ್ನು ನಾನು ಕಬಾಬ್ ಮಾಡಿದೆ. ಹೀಗೆ ನೋಡಿ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಇದ್ದರೂ ನಾವು ಮಾಡಿ ಇಡೋಕ್ಕೆ ನಾವು ಕಲಿಬೇಕು, ಅದು ಇದೆ ಇದು ಇದೆ ಅಂತೇಳಿ ಕೂತ್ಕೋಬಾರ್ದು. ಇವಾಗ ನೋಡಿ ನಾನು ಕಬಾಬನ್ನು ಮಿಕ್ಸ್ ಮಾಡಿ ಇಟ್ಕೊಂಡೆ, ಹಾಗೆಯೇ ಒಂದು ಗಂಟೆ ಬಿಟ್ಟು ನಾನು ಅದನ್ನು ಫ್ರೈ ಮಾಡೋಕ್ಕೆ ಅಂತೇಳಿ ತವ ಇಟ್ಕೊಂಡೆ. ಸ್ವಲ್ಪ ಎಣ್ಣೆನೂ ಹಾಕಿದೆ, ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿದೆ. ಬಿಸಿ ಆಯಿತು ಎಣ್ಣೆ, ಇವಾಗ ನಾನು ಅದಕ್ಕೆ ಚಿಕನ್ ಪೀಸ್ ಹಾಕೋತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂತು ಕಬಾಬೂ, ಪರವಾಗಿಲ್ಲ, ಅರ್ಜೆಂಟಿಗೆ ಮಾಡಿ. ನಿಜವಾಗ ಹೇಳಬೇಕಂದ್ರೆ ನಾನು ಕಬಾಬಿ ಪುಡಿ ಎಷ್ಟು ಹೆಚ್ಚು ಇರಲಿಲ್ಲ,
ಅದನ್ನು ಏನೇನೋ ಮಾಡಿ ಕಬಾಬ್ ಮಾಡಿಕೊಂಡೆ. ಜಾಸ್ತಿ ಪುಡಿ ಇರಲಿಲ್ಲ, ಮಸಾಲೆ ಇರಲಿಲ್ಲ, ಅದರದ್ದು ಸ್ವಲ್ಪನೇ ಇತ್ತು. ಅದಕ್ಕೆ ಬೇರೆ ಒಂದು ಮಸಾಲ ಹಾಕಿ ನಾನು ಕಬಾಬ್ ಮಾಡಿಕೊಂಡಿದ್ದು. ಆದರೆ ಕಬಾಬು ತುಂಬ ಚೆನ್ನಾಗಿ ಬಂತು. ನಮಗೆ ಅಂಗಡಿನೂ ದೂರ ಸ್ವಲ್ಪ ಹೋಗೋಕ್ಕೆ, ನನಗೆ ತರೋಕ್ಕಾಗಲ್ಲ, ಅದಕ್ಕೋಸ್ಕರ ಬೇರೆ ಮಸಾಲೆ ಇತ್ತು ಅದನ್ನು ಮಿಕ್ಸ್ ಮಾಡಿಕೊಂಡೆ. ಎರಡು ಮಸಾಲವನ್ನು ಮಿಕ್ಸ್ ಮಾಡಿಕೊಂಡು ನಾನು ಕಬಾಬ್ ಮಾಡಿದೆ. ನಾನು ಹಾಗೇನು ಇದ್ದಿದ್ದರಲ್ಲಿ ಏನಾದರೂ ಒಂದು ಮಾಡಿ ನಾವು ತಿಂತೀವಿ, ನನಗೆ ಏನಾದರೂ ಓಕೆ, ಅದು ಬೇಕು ಇದು ಬೇಕು ಅಂತ ಏನಿಲ್ಲ. ಕಬಾಬ್ ಅಂತೂ ಸೂಪರಾಗಿ ಬಂತು. ಸಂಡೇ ಸ್ಪೆಷಲ್ ನಮ್ದು ಇದೆ ಇವತ್ತು, ಸ್ಪೆಷಲ್ ಅಂತ ಏನಿಲ್ಲ, ಮಾಮೂಲಿ. ಯಾರಿಗೆಲ್ಲ ಇಷ್ಟ ಆಯಿತಾ ಈ ರೆಸಿಪಿಗಳು, ಅವ್ರು ಲೈಕ್ ಕೊಡಿ, ಹಾಗೆಯೇ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಬಾಬ್ ರೆಡಿ ಆಗಿದೆ ನೋಡಿ, ಚೆನ್ನಾಗಿ ಬಂತಲ್ವಾ, ನಾನು ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಆಲ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಬಾಯ್.